ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿ ನಡೆಸಿದ ಮೆಗಾ ಅಭಿನಯದಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವರ ಬ್ಯಾನರ್ ಮೇಲೆ ಗಣ್ಯರು ಹಸ್ತಾಕ್ಷರ ಮಾಡುವುದರ ಮೂಲಕ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ. ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳ ಸಂಘದ ಅರುಣ್ ಕುಮಾರ್ ಪಾಟೀಲ್ ಅವರು ಮಾತನಾಡಿ, ಶಿವಕುಮಾರ ಸ್ವಾಮೀಜಿ ಅವರು ಸಮಾಜಕ್ಕಾಗಿ ಅನೇಕ ಸೇವೆಗಳನ್ನು ಸಲ್ಲಿಸಿ ಅನೇಕರಿಗೆ ದಾರಿದೀಪವಾಗಿದ್ದಾರೆ. ಸರ್ಕಾರವು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಎಂದು ಅಭಿಪ್ರಾಯ ಹಂಚಿಕೊಂಡರು. ಇವತ್ತು ನಮಗೆ ನೋವು ತರತಕ್ಕಂತ ವಿಷಯ ಆಗಿದೆ. ಹೀಗಾಗ್ಬಿಟ್ಟು ತಕ್ಷಣ ಏನು ಭಾರತ ರತ್ನ ಶ್ರೀಗಳಿಗೆ ನೀಡಬೇಕು ಅಂತೇಳಿ ನಾನು ಒಬ್ಬ ಹಳೆ ವಿದ್ಯಾರ್ಥಿಯಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಭಾರತ ರತ್ನ ನೀಡುವ ಮುಖಾಂತರ ಕೇಂದ್ರ ಸರ್ಕಾರದ ಗೌರವ ಹೆಚ್ಚಾಗುತ್ತೆ ಹೊರತಾಗಿ ಶ್ರೀಗಳ ಗೌರವ ಅಲ್ಲ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಅರ್ಥಕೋಬೇಕು ಅಂತಕ್ಕಂಥ ವಿಷಯನ ನಾನು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಮಾನ್ಯ ಪ್ರಧಾನಮಂತ್ರಿಗಳು ಆ ಮಠದಲ್ಲಿ 2 ಗಂಟೆ ಕುಳಿತು ಅಲ್ಲಿರ್ತಕ್ಕಂಥ ಎಲ್ಲ ವಾತಾವರಣವನ್ನು ನೋಡಿಯೂ ಕೂಡ ವಿಳಂಬ ಮಾಡಿರುವುದು ಬಹಳ ನೋವಿನ ಸಂಗತಿಯಾಗಿದೆ. ಈಗಲಾದರೂ ಅರ್ಥ ಮಾಡಿಕೊಂಡು ತಕ್ಷಣ ಭಾರತ ರತ್ನ ನೀಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಅರುಣ್ ಕುಮಾರ್ ಪಾಟೀಲ್, ಹಳೆ ವಿದ್ಯಾರ್ಥಿಗಳ ಸಂಘದ ಜಿಲ್ಲಾ ಅಧ್ಯಕ್ಷ ಮತ್ತು ಅಲ್ಲಿ ಓದಿದಂಥ ವಿದ್ಯಾರ್ಥಿ. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು ಲಕ್ಷಾಂತರ ಜನರಿಗೆ ದಾರಿದೀಪ ಆಗಿರ್ತಕ್ಕಂಥ ಶ್ರೀಗಳಿಗೆ ಇವತ್ತು ಈ ಶತಮಾನ ಕಂಡ ಅತ್ಯಂತ ಮೇಧಾವಿಗಳು ಮತ್ತು ಜನಸೇವೆಗಾಗಿ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಅವರ ಒಂದು ಕೆಲಸವನ್ನು ಗಮನಿಸಿ ಅವರ ಒಂದು ಸಾಮಾಜಿಕ ಕಳೆಯನ್ನು ಗಮನಿಸಿ ಭಾರತ ರತ್ನ ಕೊಡಬೇಕು. ಆ ಒಂದು ಭಾರತ ರತ್ನವನ್ನು ಸಿದ್ಧಗಂಗಾ ಶ್ರೀಗಳಿಗೆ ಕೊಟ್ಟದ್ದೇ ಆದರೆ ಭಾರತ ರತ್ನಕ್ಕಿರುವ ಗೌರವವನ್ನು ಹೆಚ್ಚಾಗ್ತದೆ. ಇವತ್ತು ತಮಗೆ ತಾವೇ ಕೊಟ್ಟುಕೊಂಡದ್ದು ಉದಾಹರಣೆ ಮಾಡಿದ್ದೇವೆ ದೇಶದಲ್ಲಿ. ಆದರೆ ಸಿದ್ಧಗಂಗಾ ಶ್ರೀಗಂತರಿಗೆ ಭಾರತ ಕೊಟ್ಟಿದ್ದೇ ಆದರೆ ಭಾರತ ರತ್ನಕ್ಕಿರುವ ವ್ಯಾಲ್ಯೂ ಹೆಚ್ಚಾಗ್ತದೆ, ಗೌರವ ಹೆಚ್ಚಾಗ್ತದೆ. ಅದನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕು. ಈಡೇರಿಸ್ತಾರೆ ಅನ್ನುವ ವಿಶ್ವಾಸ ಇಡೀ ಕರ್ನಾಟಕ ಭಾರತ ಜನತೆಗಿದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಈ ಮಾಧ್ಯಮ ಮುಖಾಂತರ ವ್ಯಕ್ತಪಡಿಸಿದೆ. ತುಮಕೂರು ಸಿದ್ಧಗಂಗಾ ಮಠ ಸ್ವಾಮೀಜಿಗಳು ಇವತ್ತಿನ ದಿವಸ ಒಂದು ಭಾರತ ರತ್ನ ಪ್ರಶಸ್ತಿಗೆ ಒಂದು ಏನಾದರೂ ಒಂದು ಅದಕ್ಕೆ ವ್ಯಾಲ್ಯೂ ಅಂತ ಬರಬೇಕಾಗಿತ್ತು ಅಂತಂದ್ರೆ ಅವರಿಗೆ ಈ ಪ್ರಶಸ್ತಿ ನೀಡಿದಾಗ ಮಾತ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ವಿಷಯವಾಗಿ ಎಷ್ಟೊಂದು ಸರ್ತಿ ಹೋರಾಟಗಳಾಗಿದ್ದಾವೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಯಾವುದೇ ಸರ್ಕಾರ ಇರಲಿ ಯಾರೇ ಇಲ್ಲ ರಾಜ್ಯ ಸರ್ಕಾರದವರಾಗಿರ್ಬೋದು ಕೇಂದ್ರ ಸರ್ಕಾರದವರು ಕೂಡಿಸಿದ್ರೆ ಏನಪ್ಪ ಅಂತಂದ್ರೆ ಈ ಪ್ರಶಸ್ತಿಗೆ ಏನಪ್ಪ ಅಂತಂದ್ರೆ ಮಾಡಿಕೊಡ್ಬೇಕು ಅನ್ನು ಮಾಡಿಕೊಡ್ಬೇಕು. ಅವರು ಸ್ವಲ್ಪ ಶರೀರದಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ತೊಂದರೆ ಉಂಟಾಗ್ತಿದ್ದಾವೆ ಅದ್ರ ಒಳಗಡೆ ಏನಾದರೂ ಅವರು ಪ್ರತಿರೋಧಿಸಿ ಪ್ರಶಸ್ತಿ ಮಾಡದೇ ಇದ್ದಾಗ ಏನಾದರೂ ಅವರ ಶರೀರದಲ್ಲಿ ಏನೋ ಹೆಚ್ಚು ಕಮ್ಮಿ ಒದಿಸುವಂತ ಯಾರಾದರೂ ಮಠ ಇದ್ರೆ ಅದು ಸಿದ್ಧಗಂಗಾ ಮಠ ಅಂತ ಹೇಳ್ಬೋದು. ಇವತ್ತು ಅಂತ ಮಹಾ ಹಿರಿಯ ಜೀವಿಗಳು, ಆಧ್ಯಾತ್ಮಿಕ ಜೀವಿಗಳು, ಅತ್ಯಂತ ಉನ್ನತ ಶಿಖರವನ್ನು ಏರಿರುವಂತಹ ಆಧ್ಯಾತ್ಮಿಕ ಜೀವಿಗಳು ಅವರು. ಈಗಿನ ವಾತಾವರಣದಾಗ ಹಿಂದಕ್ಕೆ ಒಂದು ಕಾಲಕ್ಕಿದ್ರು ಮಹಾತ್ಮರು ಅನೇಕ ಮಂದಿ, ಈಗಿನ ಒಂದು ವಾತಾವರಣದಾಗ ಅದ್ಭುತವಾದಂತಹ ಜೀವಿಗಳು ಯಾರಾದರೂ ಆಧ್ಯಾತ್ಮಿಕ ಜೀವಿಗಳಂದ್ರೆ ಅದು ಶಿವಕುಮಾರ್ ಮಹಾಸ್ವಾಮಿಗಳು ಮತ್ತೆ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಇನ್ನೂ ನಮ್ಮ ಮಧ್ಯದಾಗ 16 ವರ್ಷ ಇರಲಿ ಅಂತೇಳಿ ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಕೂಡ ಬೇಡ್ಕೋತೀನಿ. ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ನನ್ನ ಮನವಿ ಏನಪ್ಪ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಆಗಲಿ, ನಾನು ಒಬ್ಬ ಜಿಲ್ಲಾ
ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಕೂಡ ಏನದ ಕೇಂದ್ರ ಸರ್ಕಾರಕ್ಕಾಗಲಿ ನಮ್ಮ ಬಾಬಾ ರಾಮದೇವ್ ಮಹಾರಾಜರು ಕೂಡ ನಾನು ಒತ್ತಾಯ ಮಾಡ್ತೀನಿ. ಏನಂದ್ರೆ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಏನದ ಭಾರತ ರತ್ನ ಏನದ ಕುಡಿಸ್ಬೇಕಂತೇಳಿ ಅವರು ಕೂಡ ನಾನು ಒತ್ತಾಯ ಮಾಡ್ತಾ ಇಂದ ನಾನು ಎರಡು ಮಾತು ಮಾಡ್ಕೊಂಡು ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಂಎಸ್ ಪಾಟೀಲ್ ನರಿಬೋಳ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವೀರಭದ್ರಪ್ಪ ಸಿಂಪಿ, ದಿವ್ಯ ಹಾಗರಗಿ ಹಾಗೂ ಇತರರು ಶ್ರೀಗಳಿಗೆ ಭಾರತರತ್ನ ನೀಡುವಂತೆ ಒತ್ತಾಯಿಸಿದರು.